ಉಜ್ಜಯಿನಿ ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಮಹಾಕಾಲ ಮತ್ತು ಅಲ್ಲಿ ನಡೆಯುವ ಭಸ್ಮಾರತಿ. ಉಜ್ಜಯಿನಿಯ ಈ ಮಹಾಕಾಲನ ಸನ್ನಿಧಿಯಲ್ಲಿ ಮಧ್ಯರಾತ್ರಿ 3 ಗಂಟೆಗೆ ಶುರುವಾಗುವ ಶಿವನ ಪೂಜೆ ಸತತ 2.5 ಗಂಟೆಗಳವರೆಗೂ ನಡೆಯುತ್ತದೆ. ಈ ಪೂಜಾ ಕ್ರಿಯೆಯಲ್ಲಿ ಮಂತ್ರಘೋಷಗಳು ಮುಗಿಲು ಮುಟ್ಟುತ್ತವೆ, ರುದ್ರ ಪಠಣಗಳು ಮೊಳಗುತ್ತವೆ. ಶಿವನ ಕೈಲಾಸದಲ್ಲಿಯೇ ಮೊಳಗಿತೇನೋ ಎನ್ನುವ ಹಾಗೆ ಢಮರು ಸದ್ದು ಮಾಡುತ್ತದೆ. ಅದರ ಜೊತೆಗೆ ಶಂಖಾನಾದವೂ ಮೊಳಗುತ್ತದೆ. ಅಲ್ಲಿದ್ದ ಭಕ್ತರಿಗೆ ಕೈಲಾಸದಲ್ಲಿಯೇ ಇದ್ದ ಅನುಭವ. ಏತನ್ಮಧ್ಯೆ ಅರ್ಚಕರೊಬ್ಬರು ಕೈಯಲ್ಲಿ ಭಸ್ಮ ತುಂಬಿದ ಬಟ್ಟೆಯ ಗಂಟೊಂದನ್ನು ಹಿಡಿದುಕೊಂಡು ಮಂತ್ರಗಳ ತಾಳಕ್ಕೆ ತಕ್ಕಂತೆ ಭಸ್ಮದ ಗಂಟನ್ನು ಅಲ್ಲಾಡಿಸುತ್ತಾರೆ. ಇಡೀ ಗರ್ಭಗುಡಿಯೇ ಭಸ್ಮದಲ್ಲಿ ಮೀಯುತ್ತದೆ. ಮಹಾಕಾಲನ ಸ್ತುತಿ ಮುಗಿಲು ಮುಟ್ಟುತ್ತದೆ.